ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾತಂತ್ರ್ಯ ಹೋರಾಟ ಅತ್ಯಂತ ಬಹುಮುಖ್ಯವಾದ ವಿಷಯ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಅನೇಕ ಪ್ರಶ್ನೆಗಳನ್ನು ಈ ಒಂದು ವಿಷಯದ ಮೇಲೆ ಕೇಳ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರದ ಅನೇಕ ನೇಮಕಾತಿ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಬಹುಮುಖ್ಯ 30 ಪ್ರಶ್ನೆಗಳ ಒಂದು ಉಪಯುಕ್ತ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅಸ್ಪೃಶ್ಯತೆಯನ್ನು ತನ್ನ ಸಾಮ್ರಾಜ್ಯದಲ್ಲಿ ನಿಷೇಧಿಸಿದ ಮೊದಲ ರಾಜಕುಮಾರ ಯಾರು? ಛತ್ರಪತಿ ಶಾಹು ಅಂತ ಕರಿತೀವಿ, ಅಥವಾ 1ನೇ ಶಾಹು ಭೋಸ್ಲೆ ಅಂತ ಕರಿತೀವಿ. ಈತನು ಛತ್ರಪತಿ ಶಿವಾಜಿಯ ಮೊಮ್ಮಗನಾಗಿದ್ದು ಶಿವಾಜಿಯ ಮಕ್ಕಳಲ್ಲಿ ಅತ್ಯಂತ ಹಿರಿಯವನಾದಂತಹ ಸಂಭಾಜಿಯ ಮಗನಾಗಿರ್ತಾನೆ. ಈತನು ತನ್ನ ಅಧಿಕಾರಾವಧಿಯಲ್ಲಿ, ತನ್ನ ಸಾಮ್ರಾಜ್ಯದಲ್ಲಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಿರ್ತಾನೆ. ಈ ಕೆಳಗಿನ ಯಾವುದು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರಿಂದ ರಚನೆಯಾಗಲಿಲ್ಲ? ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆ, ದಿ ನಥಾಲ್ ಇಂಡಿಯನ್ ಕಾಂಗ್ರೆಸ್, ಫಿನಿಕ್ಸ್ ಆಶ್ರಮ, ದ ಇಂಡಿಯನ್ ಲೀಗ್. ಇದರಲ್ಲಿ ಗಾಂಧೀಜಿಯವರಿಂದ ರಚನೆಯಾಗದೇ ಇರುವಂಥದ್ದು ಯಾವುದು? ಆಯ್ಕೆ 4, ದಿ ಇಂಡಿಯನ್ ಲೀಗ್. ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆಯನ್ನು ದಕ್ಷಿಣ ಆಫ್ರಿಕಾದಲ್ಲಿ ಮೊದಲಿಗೆ ಸಂಸ್ಥಾಪನೆಯನ್ನು ಮಾಡ್ತಾರೆ. ದ ನಥಾಲ್ ಇಂಡಿಯನ್ ಕಾಂಗ್ರೆಸ್ ಎನ್ನುವಂತಹ ಆರ್ಗನೈಸೇಷನನ್ನು, ಅಲ್ಲಿ ನಡೀತಾ ಇದ್ದಂಥ ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ 1894 ಸ್ಥಾಪನೆ ಮಾಡ್ತಾರೆ. ಫಿನಿಕ್ಸ್ ಆಶ್ರಮವು ಸಮೇತ ಗಾಂಧೀಜಿಯವರಿಂದ ಸ್ಥಾಪನೆಯಾದಂಥದ್ದು. ದಿ ಇಂಡಿಯನ್ ಲೀಗ್ ಎನ್ನುವಂಥದ್ದು ಗಾಂಧೀಜಿಯವರಿಂದ ರಚನೆ ಆಗಲಿಲ್ಲ. ನಾನು ಹೋದ ನಂತರ ನನ್ನ ನುಡಿಯನ್ನು ಈತನು ಮುಂದುವರಿಸುವನು. ಗಾಂಧೀಜಿಯವರು ಈ ಮಾತನ್ನು ಯಾರ ಬಗ್ಗೆ ಹೇಳಿದ್ದಾರೆ, ಅಂದರೆ ಯಾರನ್ನ ಕುರಿತು ಈ ಒಂದು ಮಾತನ್ನು ಹೇಳಿದ್ದಾರೆ? ಜವಾಹರ್ಲಾಲ್ ನೆಹರು. ಸೊ ಜವಾಹರ್ಲಾಲ್ ನೆಹರು ಮತ್ತು ಗಾಂಧೀಜಿಯ ಆತ್ಮೀಯತೆಯನ್ನು ಈ ಒಂದು ಹೇಳಿಕೆ ತೋರಿಸುತ್ತದೆ. ಜವಾಹರ್ಲಾಲ್ ನೆಹರುರವರ ಬಗ್ಗೆ ಗಾಂಧೀಜಿಯವರು ಈ ಒಂದು ನುಡಿಯನ್ನು ಹೇಳಿದ್ದರು. ಗಾಂಧೀಜಿಯವರು ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಅಗ್ರಗಣ್ಯ ನಾಯಕರಾಗಿ ಆಯ್ಕೆಯಾದರು? ನಾಗ್ಪುರ ಅಧಿವೇಶನ 1920. ಇದರ ಅಧ್ಯಕ್ಷತೆಯನ್ನು ಲಾಲಾ ಲಜಪತ್ ರಾಯ್ರವರು ವಹಿಸ್ಕೊಂಡಿರ್ತಾರೆ. ಅಸಹಕಾರ ಚಳವಳಿಗೆ ಸಂಬಂಧಪಟ್ಟ ಹಾಗೆ ನಾಯಕತ್ವವನ್ನು ಆಯ್ಕೆ ಮಾಡೋದಕ್ಕೆ ಗಾಂಧೀಜಿಯವರನ್ನು ಈ ಒಂದು ಅಧಿವೇಶನದಲ್ಲಿ ಸೂಚಿಸಲಾಯಿತು. ಈ ಮೂಲಕವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹುಮುಖ್ಯ ನಾಯಕರಾಗಿ ಗಾಂಧೀಜಿ ಆಯ್ಕೆಯಾಗ್ತಾರೆ. ಗಾಂಧೀಜಿಯವರು ಸತ್ಯಾಗ್ರಹ ಎಂಬ ಆಚರಣೆಯನ್ನು ಮೊದಲು ಎಲ್ಲಿ ಬಳಕೆ ಮಾಡಿದರು? ದಕ್ಷಿಣ ಆಫ್ರಿಕಾದಲ್ಲಿ 1906, ಅಲ್ಲಿದ್ದಂತಹ ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡೋದಕ್ಕೆ ತಾವು ಆಯ್ಕೆ ಮಾಡಿಕೊಂಡಂತಹ ಹೋರಾಟದ ಹಾದಿ ಸತ್ಯವನ್ನು ಆಗ್ರಹಿಸುವುದು. ಗಾಂಧೀಜಿಯವರು ಅಧಿಕೃತವಾಗಿ ರಾಜಕೀಯವಾಗಿ ಪ್ರವೇಶ ಪಡೆದಂತಹ ಸತ್ಯಾಗ್ರಹ ಯಾವುದು? ರೌಲೆಟ್ ಸತ್ಯಾಗ್ರಹ ಅಥವಾ ರೌಲೆಟ್ ಕಾಯ್ದೆಯ ವಿರುದ್ಧವಾಗಿ ನಡೆದಂತಹ ಸತ್ಯಾಗ್ರಹ ಅಂತಲೂ ಕರಿತೀವಿ. 1919 ಜಾರಿಗೆ ಬಂದಂತಹ ರೌಲೆಟ್ ಕಾಯ್ದೆ ಏನಿದೆ, ಪತ್ರಿಕಾ ಸ್ವಾತಂತ್ರ್ಯವನ್ನು ನಿಷೇಧ ಮಾಡಿರುತ್ತೆ. ಸೊ ಇದರ ವಿರುದ್ಧವಾಗಿ ನಡೆದಂತಹ ಫೆಬ್ರವರಿ 24, 1919 ಬಾಂಬೆನಲ್ಲಿ ಈ ಒಂದು ಸತ್ಯಾಗ್ರಹವನ್ನು ಕೈಗೊಳ್ತಾರೆ ಗಾಂಧೀಜಿಯವರು. ಆ ಮೂಲಕವಾಗಿ ಅಧಿಕೃತವಾಗಿ ರಾಜಕೀಯಕ್ಕೆ ಪ್ರವೇಶವನ್ನು ಪಡೀತಾರೆ. ಸರಾಬಂದಿ ಅಥವಾ ತೆರಿಗೆ ಮುಕ್ತ ಚಳುವಳಿಯ ನೇತಾರರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ಒಂದು ಚಳುವಳಿಯನ್ನು, ಸರಾಬಂದಿ ಅಂದರೆ ನೋ ಟ್ಯಾಕ್ಸ್ ಅಂತ, ತೆರಿಗೆ ಇಲ್ಲ ಅಂತ, 1922 ನಡೆಯುತ್ತೆ ಗುಜರಾತ್ನಲ್ಲಿ. ಇದರ ನೇತೃತ್ವವನ್ನು ವಹಿಸಿದಂಥವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಇದರ ಅರ್ಥ ರೈತರಿಗೆ ತೆರಿಗೆಗಳನ್ನು ಕಟ್ಟದಂತೆ ತಿಳಿಸಿ ನಡೆಸಿದಂಥ ಹೋರಾಟವಾಗಿತ್ತು. ತ್ರಿಪುರದಲ್ಲಿ 1939 ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಆಯ್ಕೆಯಾದ ಸುಭಾಷ್ ಚಂದ್ರ ಬೋಸ್ ಕೆಲವೇ ದಿನಗಳಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡ್ತಾರೆ. ಇದಕ್ಕೆ ಕಾರಣ ಏನು, ಅಥವಾ ಬಹುಮುಖ್ಯ ಕಾರಣವಾದಂಥ ಅಂಶ ಏನು? ಗಾಂಧೀಜಿಯವರೊಡನೆ ಇದ್ದಂತಹ ವಿಚಾರಗಳ ಭಿನ್ನಾಭಿಪ್ರಾಯ. ಸೊ ಗಾಂಧೀಜಿಯವರ ವಿಚಾರಕ್ಕೂ ಮತ್ತು ಸುಭಾಷ್ ಚಂದ್ರ ವಿಚಾರಗಳಿಗೂ ಭಿನ್ನಾಭಿಪ್ರಾಯ ಉಂಟಾದಾಗ ಅದರಿಂದ ಬೇಸತ್ತಂತಹ ಸುಭಾಷ್ ಚಂದ್ರ ಬೋಸ್ರವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಅಲ್ಲಿಂದ ಅವರು ಹಿಂತಿರುಗ್ತಾರೆ. ಸೊ 1939 ಸುಭಾಷ್ ಚಂದ್ರ ಬೋಸ್ರವರು ತ್ರಿಪುರದಲ್ಲಿ ನಡೆಯುತ್ತೆ ಈ ಒಂದು ಅಧಿವೇಶನ,
ರಾಜೀನಾಮೆಯಿಂದ ತೆರವಾದಂಥ ಸ್ಥಾನಕ್ಕೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಆರಂಭಿಸಿದ ಮೊದಲ ಪತ್ರಿಕೆ ಯಾವುದು? ದಿ ಇಂಡಿಯನ್ ಒಪಿನಿಯನ್ ಎನ್ನುವಂತಹ ಪತ್ರಿಕೆಯನ್ನು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ, ನಾಗರಿಕ ಹಕ್ಕುಗಳ ಬಗ್ಗೆ ಪ್ರಚುರಪಡಿಸಲಿಕ್ಕೆ ಈ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಗಾಂಧೀಜಿಯವರಲ್ಲಿ ರಾಜಕೀಯ ಪ್ರೇರಣೆಯನ್ನು ಉಂಟು ಮಾಡಿದ್ದ ವ್ಯಕ್ತಿಗಳು ಯಾರ್ಯಾರು? ಹೆನ್ರಿ ಡೇವಿಡ್ ಥೋರ್ಯು, ಜಾನ್ ರಸ್ಕಿನ್, ಲಿಯೋ ಟಾಲ್ಸ್ಟಾಯ್. ಸೊ ಈ ಮೂವರು ವ್ಯಕ್ತಿಗಳು ರಾಜಕೀಯವಾಗಿ ಗಾಂಧೀಜಿಯ ಮೇಲೆ ಅತ್ಯಂತ ಪ್ರಭಾವ ಬೀರಿದಂಥ ವ್ಯಕ್ತಿಗಳಾಗಿದ್ದಾರೆ. ಹೆನ್ರಿ ಡೇವಿಡ್ ಥೋರ್ಯು ಅಮೆರಿಕದ ಖ್ಯಾತ ತತ್ವಜ್ಞಾನಿ, ಕವಿ ಆಗಿದ್ದರು. ಇವರ ಪುಸ್ತಕಗಳ ರಿಫ್ಲೆಕ್ಷನ್ ಏನಿದೆ ಗಾಂಧೀಜಿಯವರ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿತ್ತು. ಜಾನ್ ರಸ್ಕಿನ್ ಅಂಟು ದಿ ಲಾಸ್ಟ್, ಹಾಗೆಯೇ ಲಿಯೋ ಟಾಲ್ಸ್ಟಾಯ್, ವಾರ್ ಅಂಡ್ ಪೀಸ್ ಕೃತಿಗಳು ಗಾಂಧೀಜಿಯವರ ಮೇಲೆ ಪ್ರಭಾವವನ್ನು ಬೀರಿದ್ದವು. ಭಾರತೀಯ ವಿದ್ಯಾಭವನದೊಂದಿಗೆ ಸಂಬಂಧ ಹೊಂದಿರುವ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಆಚಾರ್ಯ ನರೇಂದ್ರ ದೇವ್. ಬಾಲಗಂಗಾಧರನಾಥ ತಿಲಕ್ ಮತ್ತು ಅರವಿಂದ ಘೋಷ್ ರವರ ಪ್ರಭಾವದಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ತಾರೆ ಆಚಾರ್ಯ ನರೇಂದ್ರ ದೇವ್ ಅವರು. ಭಾರತೀಯ ವಿದ್ಯಾಭವನವನ್ನು ಸ್ಥಾಪನೆ ಮಾಡ್ತಾರೆ, ಅಲ್ಲದೇ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿಯನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾರೆ. 1938ರಲ್ಲಿ ಜರುಗಿದ ಹರಿಪುರ ಕಾಂಗ್ರೆಸ್ ಅಧಿವೇಶನ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಒಂದು ಮೈಲುಗಲ್ಲು ಎನ್ನಲಾಗಿದೆ. ಇದಕ್ಕೆ ಕಾರಣವೇನು? ಭಾರತದ ಆಡಳಿತದಲ್ಲಿ ಯೋಜನಾ ಆಯೋಗದ ಪರಿಕಲ್ಪನೆಯನ್ನು ಈ ಒಂದು ಅಧಿವೇಶನದಲ್ಲಿ ಪರಿಚಯಿಸಲಾಯಿತು. ಆಗ ಅಧ್ಯಕ್ಷತೆಯನ್ನು ವಹಿಸಿದ್ದಂಥವರು ಸುಭಾಷ್ ಚಂದ್ರ ಬೋಸ್ ರವರು. ನ್ಯಾಷನಲ್ ಪ್ಲಾನಿಂಗ್ ಕಮಿಟಿಯನ್ನು ರಚನೆ ಮಾಡ್ತಾರೆ. ಈ ಮೂಲಕವಾಗಿ ಭಾರತದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತೆ, ಯೋಜನಾ ಆಯೋಗದ ಪರಿಕಲ್ಪನೆ. ಹರ್ಬಿಲಾಸ್ ಸರ್ದಾ ಯಾವ ಕಾಯ್ದೆಯ ರಚನೆಕಾರರಾಗಿದ್ದಾರೆ? 1929ರಲ್ಲಿ ಜಾರಿಗೆ ಬಂದಂಥ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ರಚನೆಕಾರರಾಗಿದ್ದಾರೆ. ಇದನ್ನು ಸರ್ದಾ ಕಾಯ್ದೆ ಅಂತಲೇ ಕರೀತಾರೆ. ಎ ಟೇಲ್ ಆಫ್ ಟೂ ರಿವೋಲ್ಟ್ಸ್ ಎಂಬುದು ರಾಜಮೋಹನ್ ಗಾಂಧಿಯವರ ಕೃತಿಯಾಗಿದೆ. ಈ ಕೃತಿಯ ಕಥಾವಸ್ತು ಯಾವುದು? 1857ರ ದಂಗೆ ಮತ್ತು ಅಮೆರಿಕದ ನಾಗರಿಕ ಯುದ್ಧದ ಬಗ್ಗೆ ಕಥಾವಸ್ತುವನ್ನು ಒಳಗೊಂಡಿದ್ದು ಇದನ್ನು ರಚನೆ ಮಾಡ್ತಾರೆ. ರಾಜಮೋಹನ್ ಗಾಂಧಿ ಖ್ಯಾತ ಜೀವನ ಚರಿತ್ರೆಗಳ ರಚನೆಕಾರರಾಗಿದ್ದು ಸಂಶೋಧನಾ ಪ್ರಾಧ್ಯಾಪಕರಾಗಿರ್ತಾರೆ, ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಮೊಮ್ಮಗ. ಗಾಂಧೀಜಿಯವರು ಸುದೀರ್ಘವಾದ ದೇಶ ಸಂಚಾರ ಕೈಗೊಂಡ ಘಟನೆಯನ್ನು ಏನೆಂದು ಕರೆಯುವರು? ಹರಿಜನ ಯಾತ್ರೆ ಅಂತ ಕರೀತಾರೆ. 1932ರಲ್ಲಿ ಮಹಾತ್ಮ ಗಾಂಧೀಜಿಯವರು ಸಮಾಜದ ಕೆಳವರ್ಗದ ಜನರಿಗೆ ಆಗುತ್ತಿದ್ದಂಥ ಅನ್ಯಾಯಗಳನ್ನು, ದಬ್ಬಾಳಿಕೆಗಳನ್ನು ವಿರೋಧಿಸಿ ಆ ಒಂದು ಸಮೂಹವನ್ನು ಹರಿಜನರು ಎನ್ನುವಂಥ ಹೆಸರಿನಿಂದ ಸೂಚಿಸ್ತಾರೆ. ಸೊ ಈ ಒಂದು ಪದ್ಧತಿಯ ವಿರುದ್ಧವಾಗಿ ಇಡೀ ದೇಶದಾದ್ಯಂತ ಸಂಚಾರವನ್ನು ಮಾಡ್ತಾರೆ. ಇದು ಗಾಂಧೀಜಿಯವರು ಕೈಗೊಂಡಂಥ ಸುದೀರ್ಘವಾದ ದೇಶ ಸಂಚಾರವಾಗಿದೆ. ಇದನ್ನು ಹರಿಜನ ಯಾತ್ರೆ ಅಂತ ಕರೀತಾರೆ. ಸೈಮನ್ ಆಯೋಗವನ್ನು ಭಾರತೀಯರು ವಿರೋಧಿಸಲು ಕಾರಣವೇನು? ಇದು ಬಹಳಷ್ಟು ಸಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಈ ಆಯೋಗದಲ್ಲಿ ಭಾರತೀಯರಾರೂ ಇರಲಿಲ್ಲ. ಸೊ ಈ ಒಂದು ಸೈಮನ್ ಆಯೋಗ ಏನು ಭಾರತಕ್ಕೆ ಆಗಮಿಸಿರುತ್ತೆ, ಇದರಲ್ಲಿ ಭಾರತೀಯರು ಇರದೇ ಇರುವ ಕಾರಣಕ್ಕೆ ಇದನ್ನು ಭಾರತೀಯರು ವಿರೋಧವನ್ನು ಮಾಡ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜದ ಕೆಳವರ್ಗದವರಿಗೆ ಪ್ರತ್ಯೇಕ ಮತಕ್ಷೇತ್ರ ಪ್ರಾತಿನಿಧ್ಯಕ್ಕಾಗಿ ಒತ್ತಾಯಿಸಿದ ಸಮ್ಮೇಳನ ಯಾವುದು? ಮೊದಲನೇ ದುಂಡು ಮೇಜಿನ ಸಮ್ಮೇಳನ, ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೀವಿ. 12 November 1930 19 January 1931 ಈ ಒಂದು ಸಮ್ಮೇಳನವು ನಡೆದಿರುತ್ತೆ ಲಂಡನ್ನಲ್ಲಿ. ಇದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜದ ಕೆಳವರ್ಗರಿಗೆ ಪ್ರತ್ಯೇಕ ಮತಕ್ಷೇತ್ರದ ಪ್ರಾತಿನಿಧ್ಯವನ್ನು ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ. ಗಾಂಧೀಜಿಯವರ ಪ್ರಕಾರ ಸತ್ಯಾಗ್ರಹ ಎಂದರೆ ಅಹಿಂಸೆಯೊಂದಿಗೆ ಸತ್ಯಕ್ಕಾಗಿ ಹೋರಾಡುವುದು, ಯುದ್ಧದ ಮೂಲಕ ಅಲ್ಲ, ಅಹಿಂಸಾ ಮಾರ್ಗದ ಮೂಲಕ ಸತ್ಯದ ವಿಚಾರಕ್ಕಾಗಿ ಹೋರಾಟವನ್ನು ಮಾಡೋದನ್ನು ಸತ್ಯಾಗ್ರಹ ಅಂತ ಗಾಂಧೀಜಿ ನಂಬಿದ್ದರು. ಅಹಮದಾಬಾದ್ ಹತ್ತಿಗಿರಣಿ ಸಂಘಟನೆಯ, ಅಹಮದಾಬಾದ್ ಟೆಕ್ಸ್ಟ್ ಮಿಲ್ ಆರ್ಗನೈಸೇಷನ್ ಅಂತ ಕರಿತೀವಿ, ಇದರ ಸ್ಥಾಪಕರು ಯಾರು? ಜೆ ಬಿ ಕೃಪಲಾನಿ ಈ ಒಂದು ಸಂಘಟನೆಯ ಸ್ಥಾಪಕರಾಗಿರ್ತಾರೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ.
ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿಯವರ ಎರಡನೇ ಸತ್ಯಾಗ್ರಹವಾಗಿದೆ. ಒಂದನೇದು. ಎರಡನೇ ಹೇಳಿಕೆ, ಇಂಡಿಗೋ ಪ್ಲಾಂಟೇಷನ್ ಕಾರ್ಮಿಕರ ಹಕ್ಕುಗಳ ಪರವಾಗಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಕೈಗೊಂಡರು. ಈ ಎರಡು ಹೇಳಿಕೆಗಳಲ್ಲಿ ಹೇಳಿಕೆ ಒಂದು ಮಾತ್ರ ಸರಿ, ಹೇಳಿಕೆ ಎರಡು ಮಾತ್ರ ಸರಿ. ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ಹೇಳಿಕೆ ಎರಡು ಮಾತ್ರ ಸರಿ. ಚಂಪಾರಣ ಸತ್ಯಾಗ್ರಹ ಗಾಂಧೀಜಿಯವರ ಮೊದಲನೇ ಸತ್ಯಾಗ್ರಹವಾಗಿದೆ, ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಾಗುತ್ತೆ. ಇಂಡಿಗೋ ಪ್ಲಾಂಟೇಷನ್ ಕಾರ್ಮಿಕರ ಹಕ್ಕುಗಳ ಪರವಾಗಿ ಹೋರಾಟವನ್ನು ಮಾಡ್ತಾರೆ. ಎರಡನೇ ಹೇಳಿಕೆ ಸರಿಯಾಗಿದೆ. ಹರಿಜನ ಸೇವಕ ಸಂಘದ ಸ್ಥಾಪಕರು ಯಾರು? ಮಹಾತ್ಮ ಗಾಂಧೀಜಿ. ಹರಿಜನ ಸೇವಕ ಸಂಘ ಅನ್ನೋದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಅಂದರೆ ಯಾವುದೇ ಲಾಭಕ್ಕೋಸ್ಕರ ಈ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿರಲಿಲ್ಲ ಮಹಾತ್ಮ ಗಾಂಧೀಜಿ. 1932ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಬಹುಮುಖ್ಯ ಉದ್ದೇಶ ಸಮಾಜದಲ್ಲಿದ್ದಂಥ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವ ಸಲುವಾಗಿ ಈ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿರ್ತಾರೆ. 1923 ಮತ್ತು 1940ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಭಾರತದ ಮೊದಲ ಶಿಕ್ಷಣ ಸಚಿವರು ಸಮೇತ ಹೌದು. ಇವರ ಜನ್ಮದಿನದಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ನಾವು. ಈ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 1923 ಮತ್ತು 1940ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಅಂಬೇಡ್ಕರ್ ಅವರಿಂದ ಸ್ಥಾಪಿತವಾದ ಎರಡು ಪಕ್ಷಗಳು ಯಾವುವು? ಮೊದಲನೇದು ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್, ಎರಡನೇದು ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಎನ್ನುವಂಥ ಎರಡು ಪಕ್ಷಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಾರೆ. ಸ್ವರಾಜ್ ಪಕ್ಷದ ಸ್ಥಾಪಕರು ಯಾರು? ಸಿ ಆರ್ ದಾಸ್ ಅಥವಾ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸ್ವರಾಜ್ ಪಕ್ಷದ ಸ್ಥಾಪಕರು. ಹಿಂದ್ ಸ್ವರಾಜ್ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆಯ ಹೆಸರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಸತ್ಯದೊಂದಿಗೆ ನನ್ನ ಪ್ರಯೋಗಗಳು. 1924ರಲ್ಲಿ ವೈಕೋಮ್ ಸತ್ಯಾಗ್ರಹ ಯಾವ ಕಾರಣಕ್ಕಾಗಿ ನಡೆಯಿತು? ಕೆಳವರ್ಗದ ಜನರಿಗೆ ದೇವಾಲಯಗಳಲ್ಲಿ ಮುಕ್ತ ಪ್ರವೇಶವನ್ನು ನೀಡಬೇಕು ಅನ್ನುವಂಥ ಕಾರಣಕ್ಕೆ ವೈಕೋಮ್ ಸತ್ಯಾಗ್ರಹ 1924ರಲ್ಲಿ ನಡೆಯುತ್ತೆ. ಈ ವೈಕೋಮ್ ಎನ್ನುವಂಥದ್ದು ಕೇರಳದ ಒಂದು ಹಳ್ಳಿಯ ಹೆಸರು. ಇಲ್ಲಿರುವಂತಹ ಮಹಾದೇವ ಟೆಂಪಲ್ನಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶ ಇರುವುದಿಲ್ಲ. ಆ ಕಾರಣಕ್ಕೆ ಕೊಟ್ಟಾಯಂ ಡಿಸ್ಟಿಕ್ನಲ್ಲಿ ಈ ಒಂದು ಊರು ಬರುತ್ತೆ. ಇಲ್ಲಿ ಕೆಳವರ್ಗದ ಜನರಿಗೂ ಸಮೇತ ದೇವಾಲಯಗಳಲ್ಲಿ ಮುಕ್ತ ಪ್ರವೇಶವನ್ನು ನೀಡಬೇಕು ಅನ್ನುವಂಥ ಕಾರಣಕ್ಕೆ ಸತ್ಯಾಗ್ರಹ ನಡೆಯುತ್ತೆ. ಇದನ್ನು ವೈಕೋಮ್ ಸತ್ಯಾಗ್ರಹ ಅಂತ ಕರಿತೀವಿ. ಏಪ್ರಿಲ್ 1930ರಲ್ಲಿ ತಂಜಾವೂರಿನ ಸಮುದ್ರ ತೀರದಲ್ಲಿ ಉಪ್ಪಿನ ಮೇಲಿನ ತೆರಿಗೆಯನ್ನು ವಿರೋಧಿಸಿ ಹೋರಾಟವನ್ನು ಆರಂಭಿಸಿದವರು ಯಾರು? ಸಿ ರಾಜಗೋಪಾಲಾಚಾರಿ, ಚಕ್ರವರ್ತಿ ರಾಜಗೋಪಾಲಾಚಾರಿ ಅಂತ ಕರಿತೀವಿ, ಅಥವಾ ರಾಜಾಜಿ ಅಂತಲೂ ಕೂಡ ಕರಿತೀವಿ. ಭಾರತದ ರಾಜತಂತ್ರಜ್ಞ, ಸ್ವತಂತ್ರ ಹೋರಾಟಗಾರ, ಖ್ಯಾತ ವಕೀಲ, ಬರಹಗಾರರು ಕೂಡ ಆಗಿದ್ದಂಥ ಸಿ ರಾಜಗೋಪಾಲಾಚಾರಿಯವರು 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕೈಗೊಂಡಂತಹ ದಂಡಿ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಸೂಚಿಸುವ ಸಲುವಾಗಿ ತಂಜಾವೂರಿನ ಸಮುದ್ರ ತೀರದಲ್ಲಿ ಉಪ್ಪಿನ ತೆರಿಗೆಯ ವಿರುದ್ಧವಾಗಿ ಹೋರಾಟವನ್ನು ಆರಂಭ ಮಾಡ್ತಾರೆ. ಇನ್ನು ರಾಜಗೋಪಾಲಾಚಾರಿ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಭಾರತದ ಕೊನೆಯ ಗವರ್ನರ್ ಜನರಲ್ ಸಮೇತ ಹೌದು. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಘೋಷಿಸಿದ ದಿನವೇ ಮರಣ ಹೊಂದಿದ ಖ್ಯಾತ ಸ್ವತಂತ್ರ ಹೋರಾಟಗಾರ ಯಾರು? ಬಾಲಗಂಗಾಧರನಾಥ್ ತಿಲಕ್ರವರು. ಸೊ ಅಸಹಕಾರ ಚಳವಳಿ ಘೋಷಣೆಯಾದಂಥ 1 ಆಗಸ್ಟ್ 1920ರಂದು ಅದೇ ದಿನವೇ ಬಾಲಗಂಗಾಧರನಾಥ್ ತಿಲಕ್ರವರು ಮರಣವನ್ನು ಅಪ್ತಾರೆ. ಲೋಕಮಾನ್ಯ ತಿಲಕ್ ಎಂದು ಖ್ಯಾತರಾದಂಥವರು. ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದು? ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924 ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತೆ. ಈ ಒಂದು ಅಧಿವೇಶನದಲ್ಲಿ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಈ ಮೂಲಕ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂಥ ಏಕೈಕ ಕಾಂಗ್ರೆಸ್ ಅಧಿವೇಶನ ಇದಾಗಿದೆ. ಸ್ನೇಹಿತರೆ, ಇದಾಗಿತ್ತು ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟ ಬಹುಮುಖ್ಯ ಪ್ರಶ್ನೆಗಳ ವಿಡಿಯೋ. ಈಗ ನಿಮಗಾಗಿ ಎರಡು ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. 1976ರಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ರಾಷ್ಟ್ರಪತಿ ಯಾರಾಗಿದ್ದರು? ಎರಡನೇ ಪ್ರಶ್ನೆ, ಭಾರತದ ಮೊದಲ ಕಾನೂನು ಸಚಿವರು ಯಾರು? ಎರಡು ಪ್ರಶ್ನೆಗಳಿಗೆ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.